ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅವರಿಗೆ ಅಗತ್ಯವಾದ ತರಬೇತಿಯನ್ನು ನೀಡಿ ಅವರಿಂದಲೇ ಹಣ್ಣುಗಳನ್ನು ಬೆಳೆಸಿ ತಾವೇ ಕೊಳ್ಳುವುದರ ಮೂಲಕ ನೂರಾರು ರೈತರ ಜೀವನಕ್ಕೂ ಆಸರೆಯಾಗಿದ್ದಾರೆ ಬೆಳೆಯುವುದರಿಂದ ಹಿಡಿದು ಸಂಶೋಧನೆ ಹಾಗೂ ತಯಾರಿಕೆಯ ಪ್ರತಿ ಹಂತದಲ್ಲೂ ತಾವೇ ಸ್ವತಃ ನಿಂತು ಅಮೃತ್ ನೋನಿಯ ಗುಣಮಟ್ಟದಲ್ಲಿ ಯಾವುದೇ ಕೊರತೆಯಾಗದಂತೆ ತಯಾರಿಸಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ ಶ್ರೀನಿವಾಸ್ ಮೂರ್ತಿ ದಂಪತಿಗಳು ಅಮೃತ್ ನೋನಿಯ ಗುಣಮಟ್ಟವನ್ನು ಗಮನಿಸಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯೇ ಪ್ರಮಾಣ ಪತ್ರವನ್ನು ನೀಡಿದೆ ಇಷ್ಟೇ ಅಲ್ಲದೆ ಇಂದು ಅಮೃತ್ ನೋನಿ ತನ್ನ ಗುಣಮಟ್ಟಕ್ಕೆ ಅಗತ್ಯವಾದಂತಹ ಜಿಎಂಪಿ ಐಎಸ್ಒ ಟಿಯುವಿ ಸಾರ್ನಂತಹ ಅತ್ಯುನ್ನತ ಪ್ರಮಾಣ ಪತ್ರಗಳನ್ನು ಹೊಂದಿದ್ದು ಪ್ರತಿ ಉತ್ಪನ್ನವೂ ಸಂಶೋಧನೆಗೊಳಪಟ್ಟು ಕ್ಲಿನಿಕಲ್ ಟ್ರಯಲ್ ಆಗಿ ಇದು ಅತ್ಯಂತ ಸುರಕ್ಷಿತ ಎಂಬ ಭಾವನೆಯನ್ನು ಜನರಲ್ಲಿ ಮೂಡಿಸಿದೆ ಆರೋಗ್ಯದ ಭರವಸೆ ಅಮೃತ್ ನೋನಿ ಎಂಬ ಮಾತಿನಂತೆ ಅಮೃತ್ ನೋನಿ ಡಿ ಪ್ಲಸ್ ಅಮೃತ್ ನೋನಿ ಆರ್ಥೋ ಪ್ಲಸ್ ಅಮೃತ್ ನೋನಿ ಪವರ್ ಪ್ಲಸ್ ಅಮೃತ್ ನೋನಿ ಸ್ತ್ರೀ ಸಂಜೀವಿನಿ ಉತ್ಪನ್ನಗಳ ಮೂಲಕ ಅಮೃತ್ ನೋನಿ ಇಂದು ಲಕ್ಷಾಂತರ ಜನ ಗ್ರಾಹಕರ ಮುಖದಲ್ಲಿ ತೃಪ್ತಿಯನ್ನು ಮೂಡಿಸುತ್ತಾ ಆರೋಗ್ಯ ಕ್ಷೇತ್ರದಲ್ಲಿ ಎತ್ತರೆತ್ತರಕ್ಕೆ ಬೆಳೆಯುತ್ತಿದೆ ಒಂದು ಉತ್ಪನ್ನ ಎಷ್ಟೇ ಗುಣಮಟ್ಟದ್ದಾಗಿರಲಿ ಎಷ್ಟೇ ಪರಿಣಾಮಕಾರಿಯಾಗಿರಲಿ ಅದು ಜನರನ್ನು ತಲುಪಿದಾಗ ಮಾತ್ರವೇ ಯಶಸ್ವಿಯಾಗಲು ಸಾಧ್ಯ ಯಶಸ್ಸಿನ ವಿಚಾರಕ್ಕೆ ಬರುವುದಾದರೆ ಅಮೃತ್ ನೋನಿ ಇಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಲಭ್ಯವಿದೆ ಹೋಮ್ ಡೆಲಿವರಿಯಿಂದ ಪ್ರಾರಂಭವಾದ ಅಮೃತ್ ನೋನಿ ಪಯಣ ಇಂದು ಮೆಡಿಕಲ್ ಹಾಗೂ ಆಯುರ್ವೇದ ಸ್ಟೋರ್ ಮಾತ್ರವಲ್ಲದೆ ಆನ್ಲೈನ್ ಮೂಲಕವೂ ಲಕ್ಷಾಂತರ ಜನರನ್ನು ತಲುಪಿ ಅವರ ಆರೋಗ್ಯ ಆರೈಕೆಗೆ ಪಾತ್ರವಾಗಿದೆ ಅಮೃತ್ ನೋನಿಯ ಈ ಯಶಸ್ಸಿನ ಹಿಂದಿರುವ ರೂವಾರಿಯೇ ಮಹಿಳಾ ಉದ್ಯಮಿ ಓಂ ಶ್ರೀ ಎಂಟರ್ಪ್ರೈಸಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಮತಿ ಮಂಗಳಾಂಬಿಕೆ
ಮೂಲತಃ ರಾಮನಗರದವರಾದ ಶ್ರೀಮತಿ ಮಂಗಳಾಂಬಿಕೆ ಅವರು ಸುಮಾರು 4-5 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ನೂರಾರು ಹೆಣ್ಣು ಮಕ್ಕಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನಕ್ಕೂ ಆಸರೆಯಾಗಿದ್ದಾರೆ ವ್ಯಾಲ್ಯೂ ಪ್ರಾಡಕ್ಟ್ಸ್ನ ಅಮೃತ್ ನೋಡಿ ಇಂದು ಪ್ರತಿಯೊಬ್ಬರ ಬಾಯಲ್ಲೂ ಕೇಳಿ ಬರುತ್ತಿರುವುದಕ್ಕೆ ಕಾರಣ ಶ್ರೀಮತಿ ಮಂಗಳಾಂಬಿಕೆ ಕೇವಲ ಅಮೃತ್ ನೋಣಿಯನ್ನು ಗ್ರಾಹಕರಿಗೆ ತಲುಪಿಸುವುದಷ್ಟೇ ಅಲ್ಲ ಕಸ್ಟಮರ್ ಕೇರ್ ಮೂಲಕ ಅವರ ನಿರಂತರ ಸಂಪರ್ಕದಲ್ಲಿದ್ದು ಗ್ರಾಹಕರಿಗೆ ಅಗತ್ಯವಾದ ಸಲಹೆಗಳನ್ನು ನೀಡಿ ಅವರ ಆರೋಗ್ಯ ಸುಧಾರಣೆಗೆ ಶ್ರಮಿಸುತ್ತಿದ್ದಾರೆ ಅಲ್ಲದೆ ತಮ್ಮದೇ ಆದ ನುರಿತ ವೈದ್ಯರ ತಂಡವನ್ನು ಹೊಂದಿದ್ದು ಅಗತ್ಯವಿರುವವರಿಗೆ ಉಚಿತ ವೈದ್ಯಕೀಯ ಸಲಹೆಯನ್ನು ಒದಗಿಸುತ್ತಿದ್ದಾರೆ ಒಟ್ಟಿನಲ್ಲಿ ಶ್ರೀಮತಿ ಮಂಗಳಾಂಬಿಕೆ ವ್ಯಾಲ್ಯೂ ಪ್ರಾಡಕ್ಟ್ನ ಬೆನ್ನೆಲುಬು ಎಂದು ಹೇಳಬಹುದು ಹೊರತಾಗಿ ಅವರ ಸ್ವಂತ ಪ್ರತಿಭೆಯಿಂದ ಯುವ ಜನತೆಯ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಇವರು ಅವರ ಜನಪ್ರಿಯತೆ ನಮ್ಮ ಅಮೃತನೋನಿಯ ಜನಪ್ರಿಯತೆ ಕೂಡ ಕರ್ನಾಟಕದಲ್ಲದೆ ಹಲವಾರು ರಾಜ್ಯಗಳಲ್ಲಿ ಹೊಸ ಒಂದು ಆಯಾಮ ಪಡೆದುಕೊಳ್ಳುತ್ತೆ ಅಂತ ಭಾವಿಸಿದ್ದೇನೆ ನಮ್ಮ ದೇಶದಲ್ಲಿ ಯುವಕರಿಗೆ ಏನು ಕೊರತೆ ಇಲ್ಲ ಆದರೆ ಯುವ ಉತ್ಸಾಹಕ್ಕೆ ಬಹಳ ದೊಡ್ಡ ಕೊರತೆ ಕಂಡುಕೊಳ್ಳೋದರಲ್ಲಿ ಬಹಳ ಯಶಸ್ಸಿದೆ ಆ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಇದೆ ಅಂತ ಹೇಳ್ತಾರೆ ಈ ನಿಟ್ಟಲ್ಲಿ ನಮ್ಮ ಸಂಸ್ಥೆ ಕೂಡ ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾ ಇದೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿ ಈ ಹಾದಿಯಲ್ಲಿ ನಾವು ಜಾಗರೂಕತೆಯಿಂದ ನಡೀತಾ ಇದ್ದೇವೆ ಇದರ ಫಲವಾಗಿ ಇವತ್ತು ನಾನು ಚಿಕ್ಕದಾಗಿ ಪ್ರಾರಂಭ ಮಾಡಿದ ಕೃಷಿ ಕ್ಷೇತ್ರ ಸುಮಾರು 100 ಎಕರೆಗೂ ಹೆಚ್ಚು 60 ಜನಕ್ಕೂ ಹೆಚ್ಚು ರೈತರು ಶಿವಮೊಗ್ಗ ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಶಿವಮೊಗ್ಗ ಅನ್ನುವ ಹೆಸರಿನ ಅಡಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರ ಮಾರ್ಗದರ್ಶನ ಹಾಗೂ ಸಹಯೋಗದಲ್ಲಿ ಸಾವಯವ ಪದ್ಧತಿಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ನೋನಿ ಹಣ್ಣನ್ನು ಬೆಳೆದುಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಉತ್ಪನ್ನಗಳಿಗೆ ಪೂರಕವಾದ ಹಲವಾರು ಗಿಡಮೂಲಿಕೆಗಳನ್ನು ಕೂಡ ಬೆಳೆದುಕೊಳ್ತಾ ಇದ್ದಾರೆ ಈ ನಮ್ಮ ನಿರಂತರ ಪ್ರಯತ್ನ ಹೋರಾಟಕ್ಕೆ ತಮ್ಮೆಲ್ಲರ ಸಲಹೆ ಸಹಕಾರ ಮಾರ್ಗದರ್ಶನ ಆಶೀರ್ವಾದ ಹಾಗೂ ದೈವಾನುಗ್ರಹ ಕೂಡ ನಮ್ಮ ಜೊತೆಗೆ ಇದೆ ಅನ್ನೋ ನಂಬಿಕೆಯಿಂದ ನನ್ನೊಂದೆರಡನ್ನು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಮೊದಲಿಗೆ ಇಲ್ಲಿ ಎಲ್ಲರನ್ನೂ ನಾನು ಅಭಿನಂದನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ಸುದೀಪ್ ಸರ್ ಮತ್ತೆ ವ್ಯಾಲ್ಯೂ ಪ್ರಾಡಕ್ಟ್ ಸಂಸ್ಥೆಯ ಶ್ರೀನಿವಾಸ್ ಮೂರ್ತಿ ಸರ್ ಹಾಗೂ ಅಂಬುಜಾಕ್ಷಿ ಮೇಡಮ್ ಮೈ ವಿಷನ್ ಮೀಡಿಯಾದ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಾರಾಯಣ್ ಸರ್ ಮತ್ತೆ ಶಂಕರ್ ನನಗೆ ಇಷ್ಟೊಂದು ಬೆಂಬಲವನ್ನು ನೀಡ್ತಾ ಇರತಕ್ಕಂತ ಎಲ್ಲ ದೃಶ್ಯಮ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತೆ ಇದರ ಮೂಲಕ ನನ್ನ ಕರ್ನಾಟಕದ ಜನತೆಗೆ ನನ್ನ ಅಭಿನಂದನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಮ್ಮ ಓಂ ಶ್ರೀ ಎಂಟರ್ಪ್ರೈಸಸ್ ಸಂಸ್ಥೆ ಶುರು ಆಗಿದ್ದು ಅಕ್ಟೋಬರ್ನಲ್ಲಿ 2017 ರಾಮನಗರದ ಒಂದು ಸಣ್ಣ ಒಂದು ಮಡಿಕೆನಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಯಾವತ್ತೂ ಸ್ಟಾರ್ಟ್ ಮಾಡಿದಾಗ ಈ ಮಟ್ಟಕ್ಕೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಖಂಡಿತ ನನಗೆ ಇರಲಿಲ್ಲ ಅಂದ್ರೆ ಒಂದು ನನ್ನಲ್ಲಿ ಒಂದೇನಿತ್ತು ಅಂದ್ರೆ ಒಂದು ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಆದ್ರೆ ಪ್ರಾಡಕ್ಟ್ ಯಾವುದು ಯಾವುದಾದ್ರೂ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಡಬೇಕು ಅದು ನಮ್ಮದೇ ಆಗಿರ್ಬೇಕು ಮತ್ತು ಆಯುರ್ವೇದ ಆಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹುಡುಕ್ತಾ ಹೋದಾಗ ನನಗೆ ಸಿಕ್ಕಂತ ಒಂದು ಪ್ರಾಡಕ್ಟ್ ಅಮೃತ್ ನೋನಿ ಇದು ಶಿವಮೊಗ್ಗದಲ್ಲಿದೆ ಮತ್ತೆ ಸರ್ಟಿಫೈಡ್ ಪ್ರಾಡಕ್ಟ್ ಅಂತ ಗೊತ್ತಾದಾಗ ನಾವು ಅವ್ರ ಹತ್ರ ಹೋಗಿ ಕೇಳಿದ್ವಿ Thank you.
ತಯಾರಿಸ್ತಾ ಇದ್ದಾರೆ ಅಂತಂದಾಗ ಆಕ್ಷನ್ ಮಾಡಬೇಕಂತ ತಂದೆ ಹೇಳಿದ್ರೆ. ಸೊ ನನಗೆ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಹಿಂದೆ ಇದ್ದಂತ ಹಿಸ್ಟ್ರಿ ಬಹಳ ಇಷ್ಟ ಆಯ್ತು. ಐ ಥಿಂಕ್ ಬಿಹೈಂಡ್ ಎವ್ರಿ ಸಕ್ಸಸ್ ದೇರ್ ಇಸ್ ಡೆಫಿನೆಟ್ಲಿ ಲಾಟ್ ಆಫ್ ಪೇನ್ ಅಂಡ್ ದೇ ಹ್ಯಾವ್ ಫೌಂಡ್ ಅ ರೆಮಿಡಿ ಫಾರ್ ದಟ್ ಪೇನ್. ಸೊ ಹಿಸ್ ಸಕ್ಸಸ್ ಸ್ಟಾರ್ಟೆಡ್ ವಿತ್ ಪೇನ್, ಫಿಸಿಕಲ್ ಪೇನ್ ಐ ಗೆಸ್. I wish you all the best, sir, and of course, your intention to reach out to the entire country is definitely good. And I think one of the ideas they had, let it cross our areas and boundaries of every part of our state. I wish you all the best.